la mañana. ಪ್ರಶಸ್ತಿಯನ್ನ ಸ್ವೀಕರಿಸಿ ತಮ್ಮ ಮನದಾಳದ ಮಾತುಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ ಗೌರವಾನ್ವಿತ ಹಿರಿಯರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜಕೀಯ ಮುತ್ಸದ್ದಿಗಳಾದ ಶ್ರೀ ಆರ್ ಜಲಪ ಅವರು, ಅವರಿಗೆ ಧನ್ಯವಾದಗಳು. ವೇದಿಕೆಯ ಮೇಲೆ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರು, ಶ್ರೀ ಧರಂ ಸಿಂಗ್ ಅವರು ಇದ್ದಾರೆ, ಅವರಿಗೆ ಈಗ ಗೌರವ ಅರ್ಪಣೆ. ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಮಾನ್ಯ ಸಚಿವರಾದ ಆಂಜನೇಯ ಅವರು, ಅಧ್ಯಕ್ಷರಾದ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ ಅವರು, ಮೊಟ್ಟಮೊದಲನೇದಾಗಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಬಂಧುಗಳೇ, ವೀರಪ್ಪ ಮೊಯ್ಲಿ ಅವರು ಕೇವಲ ರಾಜಕೀಯ ಮುತ್ಸದ್ದಿ ಅಷ್ಟೇ ಅಲ್ಲ, ಸಾಹಿತಿಯಾಗಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ, ಥಿಂಕಿಂಗ್ ಪೊಲಿಟಿಷಿಯನ್ ಅನ್ನುವಂತಹ ಹೆಸರನ್ನ ವಿಶ್ವದಲ್ಲಿ ಪಡೆದಿದ್ದಾರೆ. ಈಗ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಗೌರವಾರ್ಪಣೆ. ಮುಖ್ಯಮಂತ್ರಿಗಳು ಅತ್ಯಂತ ಸಂತೋಷದಿಂದ ವೀರಪ್ಪ ಮೊಯ್ಲಿ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇರೋದು ಸಂತೋಷದಾಯಕವಾಗಿರತಕ್ಕಂಥ ಸಂಗತಿ. ಕೆಲವೇ ಕ್ಷಣಗಳಲ್ಲಿ ಶ್ರೀ ಧರಂ ಸಿಂಗ್ ಅವರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರಿಗೆ ಧನ್ಯವಾದಗಳು ಗೌರವವನ್ನು ಸ್ವೀಕರಿಸಿದ್ದಕ್ಕೆ. ಹಾಗೇನೆ ಅಜಾತ ಶತ್ರು ಎಂದು ಹೆಸರಾಗಿರತಕ್ಕಂಥ ಮಾಜಿ ಸಂಸತ್ ಸದಸ್ಯರು, ಹಾಗೇನೆ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಶ್ರೀ ಎನ್ ಧರಂ ಸಿಂಗ್ ಅವರಿಗೆ ಈಗ ಪ್ರೀತಿಪೂರ್ವಕವಾಗಿ ಗೌರವಾರ್ಪಣೆ. ಸಮಿತಿಯ ಅಧ್ಯಕ್ಷರಿಂದ, ಮುಖ್ಯಮಂತ್ರಿಗಳಿಂದ, ಸಚಿವರಾದ ಎಚ್ ಆಂಜನೇಯ ಅವರಿಂದ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳಿಂದ. ಇನ್ನು ಶ್ರೀ ಕೆಎಚ್ ಶ್ರೀನಿವಾಸ್ ಅವರು ಸಹ ದಯಮಾಡಿ ಬಂದು ಈ ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಶ್ರೀ ಕೆಎಚ್ ಶ್ರೀನಿವಾಸ್, ಶ್ರೀ ಕೆಎಚ್ ಶ್ರೀನಿವಾಸ್ ಅವರು ದಯಮಾಡಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಕೆಎಚ್ ಶ್ರೀನಿವಾಸ್, ಶ್ರೀ ಕೆಎಚ್ ಶ್ರೀನಿವಾಸ್ ಅವರು ಸಹ ರಾಜಕೀಯ ಮುಖಂಡರು, ಅವರು ಸಹ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟ ಛಾಪನ್ನ ಮೂಡಿಸಿದಂತಹ ಶ್ರೀ ಕೆಎಚ್ ಶ್ರೀನಿವಾಸ್ ಅವರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಕೆಎಚ್ ಶ್ರೀನಿವಾಸ್, ಕೆಎಚ್ ಶ್ರೀನಿವಾಸ್ ಅವರಿಗೆ ವಂದನೆಗಳು. ಶ್ರೀನಿವಾಸ್ ಅವರಿಗೆ ವಂದನೆಗಳು. ಇನ್ನು ಡಿ ದೇವರಾಜ ಅರಸು ಜನ್ಮ ಶತಮಾನೋತ್ಸವ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಮಾಜಿ ಸಚಿವರು, ಪ್ರೀತಿಪೂರ್ವಕವಾಗಿ ಶ್ರೀ ಅಡಗೂರು ಎಚ್ ವಿಶ್ವನಾಥ್ ಅವರಿಗೆ ಮುಖ್ಯಮಂತ್ರಿಗಳು ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಶ್ರೀನಿವಾಸ್ ಅವರಂತ ದಯವಿಟ್ಟು ವಿಶ್ವನಾಥ್ ಅವರು ಬೇಡ ಅಂದ ಈ ಸನ್ಮಾನವನ್ನು ಸ್ವೀಕರಿಸಬೇಕು, ಇಲ್ಲಿ ಬಂದು ಬೇಡ ಬೇಡ ಅಂತ ಇದ್ರು. ಪ್ರೀತಿಪೂರ್ವಕವಾಗಿ ಬಂಧುಗಳೇ, ನೀವೆಲ್ಲರೂ ಸಹ ಜೋರಾಗಿ ಕರ್ತಾಡವನ್ನು ಮಾಡಿ ಈ ಒಂದು ಅಭೂತಪೂರ್ವ ಐತಿಹಾಸಿಕ ಕಾರ್ಯಕ್ರಮದ ರೂವಾರಿ ಶ್ರೀ ವಿಶ್ವನಾಥ್ ಅವರು, ಅವರಿಗೆ ಈಗ ಗೌರವ ಅರ್ಪಣೆ. ಇನ್ನು ಉತ್ತಮ ವಾಗ್ಮಿ ಎಂದೇ ಖ್ಯಾತರಾಗಿರತಕ್ಕಂಥ ಮಾಜಿ ಸಚಿವರು, ಹಾಗೇನೆ ಗೌರವಾನ್ವಿತ ಶಾಸಕರಾದ ಶ್ರೀ ರಮೇಶ್ ಕುಮಾರ್ ಅವರು ದಯಮಾಡಿ ಬರಬೇಕಾಗಿ ವಿನಂತಿ. ಶ್ರೀ ರಮೇಶ್ ಕುಮಾರ್, ರಮೇಶ್ ಕುಮಾರ್ ಅವರು ದಯಮಾಡಿ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗೌರವವನ್ನು ಸ್ವೀಕರಿಸಿದ ಅಡ್ಗುರು ವಿಶ್ವನಾಥ್ ಅವರಿಗೆ ವಂದನೆಗಳು. ಇನ್ನು ಶ್ರೀ ರಮೇಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ.
ಗೌರವವನ್ನ ಸ್ವೀಕರಿಸಿದಂತಹ ಶ್ರೀ ರಮೇಶ್ ಕುಮಾರ್ ಅವರಿಗೆ ವಂದನೆಗಳು, ಧನ್ಯವಾದಗಳು. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾನ್ಯ ಮಾಜಿ ಕೇಂದ್ರ ಸಚಿವರು, ದೇವರಾಜ ಅರಸು ಕಾಲದಲ್ಲಿ ಯುವ ನಾಯಕರಾಗಿ ದೇವರಾಜ ಅರಸು ಅವರ ಜೊತೆ ಕಾರ್ಯವನ್ನು ನಿರ್ವಹಿಸಿದ ಶ್ರೀ ನಾಗರಾಜು ಅವರಿಗೆ ಸನ್ಮಾನದ ನಂತರ ಗೌರವಾನ್ವಿತ ವೀರಪ್ಪ ಮೊಯ್ಲಿ ಅವರು ಮಾತನಾಡಲಿದ್ದಾರೆ. ಬಂಧುಗಳೇ, ಇಂದಿನ ಯುವಶಕ್ತಿಯ ಮುಂದಿನ ದೇಶವನ್ನು ಕಟ್ಟೋದಕ್ಕೆ ನಾಂದಿ. ಅಂತಹ ಯುವಕರಾಗಿದ್ದಾಗ ದೇವರಾಜ ಅರಸು ಅವರ ಜೊತೆಗೂಡಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಶ್ರೀ ನಾಗರಾಜು ಅವರು ಮೂಡಿಸಿದ್ದಾರೆ. ಈ ದಿನ ಅತ್ಯಂತ ಪ್ರೀತಿಪೂರ್ವಕವಾಗಿ ಶ್ರೀ ನಾಗರಾಜು ಅವರು ಇಲ್ಲಿಗೆ ಆಗಮಿಸಿರೋದು ಅತ್ಯಂತ ಸಂತೋಷದಾಯಕವಾಗಿರತಕ್ಕಂಥ ಸಂಗತಿ. ನೀವೆಲ್ಲರೂ ಯಾಕೆ ಸುಮ್ಮನೆ ಕುಳಿತಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ರೀತಿಯಾದಂತಹ ಶಕ್ತಿ ಇದ್ದಾಗಲೇ ನಾಯಕರಿಗೆ ಒಂದು ಆನೆ ಬಲ ಬಂದ ಹಾಗಾಗುವುದು. ದಯವಿಟ್ಟು ಜೋರಾಗಿ ಎಲ್ಲರೂ ಒಂದ್ಸಲ ಕರ್ತಾಡವನ್ನ ಮಾಡಿ ಮೈಸೂರು ಮಾನಸ ಗಂಗೋತ್ರಿಯ ಹೊರಗಡೆ ಕೇಳಿಸ್ಬೇಕು ಚಪ್ಪಾಳೆ. ಅಷ್ಟು ಜೋರಾಗಿ ಬರಬೇಕು. ಇಲ್ಲಿರೋರೆಲ್ಲ ಸುಮ್ಮನೆ ಇದ್ರ ಪ್ಲೀಸ್. ಗೌರವವನ್ನು ಸ್ವೀಕರಿಸಿದ ಶ್ರೀ ನಾಗರಾಜು ಅವರಿಗೆ ವಂದನೆಗಳು. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ದಯವಿಟ್ಟು ಸ್ವಾಗತಿಸಿ ಶ್ರೀ ಎಂ ವೀರಪ್ಪ ಮೊಯ್ಲಿ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲಿರುವ ಎಲ್ಲ ಸಚಿವ ಮಂಡಲದವರೇ, ಮುಖ್ಯ ಅತಿಥಿಗಳೇ, ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಮಾನ್ಯ ಮುಖ್ಯಮಂತ್ರಿಯವರು ಮಾತನಾಡಲಿಕ್ಕಿದೆ, ಆದ್ದರಿಂದ ಬರೀ 2-3 ನಿಮಿಷಗಳ ಕಾಲ ಮಾತ್ರ ಬಹಳ ಸೂಕ್ಷ್ಮವಾಗಿ ನನ್ನ ಕೆಲವು ಮಾತುಗಳನ್ನು ಆಡಲಿಕ್ಕೆ ನಾನು ಅಪೇಕ್ಷೆ ಪಡ್ತೇನೆ. ಇವತ್ತು ದೇವರಾಜ ಪ್ರಶಸ್ತಿಗೆ ನಮ್ಮ ಹಿಂದುಳಿದ ವರ್ಗದವರ ಭೀಷ್ಮ ಪಿತಾಮಹ ಆರ್ ಎಲ್ ಜಾಲಪ್ಪನವರ ಆಯ್ಕೆ ಮಾಡಿ ಬಹಳ ಒಳ್ಳೆ ಕೆಲಸವನ್ನ ಇವತ್ತು ಮಾಡಿದ್ದೀರಿ ಅಂತೇಳಿ ವಿಶೇಷವಾಗಿ ಅಭಿನಂದಿಸಬೇಕು. 1 ವರ್ಷದ ಏನು ದೇವರಾಜ ಅರಸರ ಶತಾಬ್ದಿ ದಿನಾಚರಣೆ ಇದೆ, ಇದು ಬಹಳ ಮಹತ್ವದ್ದು. ಅನೇಕ ಕಾರ್ಯಕ್ರಮಗಳನ್ನ ಈ ಸಮಿತಿಯವರು ಹಾಕಿಕೊಟ್ಟಿದ್ದಾರೆ. ನನ್ನ ಒಂದು ವಿನಂತಿ ಮಾನ್ಯ ಮುಖ್ಯಮಂತ್ರಿಯವರು ಅಂತ ಹೇಳಿದ್ರೆ, ನಾವೆಲ್ಲ ಈಗ ಏನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ದೇವರಾಜ ಅರಸವರ ನಿಜವಾದಂತ ಉತ್ತರಾಧಿಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದೇವರಾಜ ಅರಸರಿಗೆ ಎಷ್ಟು ಸಿದ್ದಾಂತದ ಬಗ್ಗೆ ಬದ್ಧತೆ ಇತ್ತು, ಪ್ರಾಮಾಣಿಕತೆಯ ಅದನ್ನು ಅನುಷ್ಠಾನ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಅದೇ ವೇಗದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ದೇವರಾಜ ಅರಸವರು ನೆಚ್ಚಿದಂತ, ಬದ್ಧತೆಯಿಂದ ಅನುಷ್ಠಾನ ಮಾಡಿದಂತ, ಆತ್ಮಸ್ಥೈರ್ಯದಿಂದ ಯಾರೇ ಯಾವುದೇ ವಿರೋಧ ಬಂದರೂ ಕೂಡ ಅದನ್ನು ಎದುರಿಸಿ ಸಾಧನೆ ಮಾಡಿದಂತ ಕಾರ್ಯಕ್ರಮಗಳ ಕೆಲವು ಅನ್ಫಿನಿಶ್ಡ್ ಎಜೆಂಡಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೇಳಬೇಕು, ಭಾರತೀಯವರೇ ತಾವು ದಯಮಾಡಿ ಸ್ವಲ್ಪ ಕೂತ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಒಂದು ವಿನಂತಿ ಅಂದ್ರೆ 3 ನಿಮಿಷ ಮಾತಾಡೋದು ನಾನು. ನನ್ನ ಪ್ರಥಮ ತಮ್ಮ ಹತ್ರ ವಿನಂತಿ ಏನಂತ ಹೇಳಿದ್ರೆ, ದೇವರಾಜ ಅರಸರು ಹಾಕಿಕೊಂಡಂತಹ ಕಾರ್ಯಕ್ರಮಗಳು ಅದರಲ್ಲಿ ಅನ್ಫಿನಿಶ್ಡ್ ಅಜೆಂಡಾ ಇದೆ. ತಾವು ದಯಮಾಡಿ ತಕ್ಷಣ ಒಂದು ಕ್ಯಾಬಿನೆಟ್ ಸಬ್ಕಮಿಟಿಯನ್ನ ಮಾಡಿ ಯಾವ್ಯಾವ ಕಾರ್ಯಕ್ರಮಗಳು ಯಾವ ಹಂತಕ್ಕೆ ಹೋಗಬೇಕು, ಯಾವ ಬದ್ಧತೆಯಿಂದ ಯಾವ ಕಾಲ ನಿಯಮಿತವಾಗಿ ಅನುಷ್ಠಾನ ಮಾಡಬಹುದು, ಇದರ ಒಂದು ಮಾಹಿತಿಯನ್ನು ತಂದು ಆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಈ ಕೆಲಸವನ್ನು ಒಪ್ಪಿಸಿ ಆ ಕಾರ್ಯಕ್ರಮ ಈ 365 ದಿವಸಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥ ಒಂದು ದೀಕ್ಷೆಯನ್ನ ತಾವು ಈ ದಿವಸ ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತೇಳಿ ನಿಮ್ಮ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ದೇವರಾಜ ಅರಸು ಮಾಡಿದಂತಹ ಕೆಲಸ ಬಹಳ ಸಣ್ಣದಲ್ಲ. 1934 ಲಾಹೋರ್ನಲ್ಲಿ ಏನು ಕಾಂಗ್ರೆಸ್ ಅಧಿವೇಶನ ಆಯಿತು, ಆವಾಗ ಸಮಾಜವಾದಿ ಸಿದ್ದಾಂತವನ್ನು ಅನುಷ್ಠಾನ ಮಾಡಬೇಕು ಎಂಬ ಒಂದು ನಿರ್ಣಯ ಲಾಹೋರ್ ಕಾಂಗ್ರೆಸ್ನಲ್ಲಿ ಮಾಡಿದರು. ಆ ನಿರ್ಣಯವನ್ನು ಸೂಚನೆ ಮಾಡಿದವರು ನರೇಂದ್ರ ದೇವ್ ಅವರು, ಮತ್ತು ಅದನ್ನ ಆಗೆ ಎಲ್ಲ ಕಾಂಗ್ರೆಸ್ನಲ್ಲಿದ್ದರು, ಮತ್ತು ಅದನ್ನು ಅನುಮೋದಿಸಿದವರು ಯಾರು ಅಂದ್ರೆ
ಜೆಪಿ ಲೋಹಿಯಾರವರು. ಆದರೆ ಅದರ ಅನುಷ್ಠಾನ ಮಾಡತಕ್ಕಂತ ಒಂದು ಬದ್ಧತೆ ಪ್ರಾಮಾಣಿಕತೆ ಬರಲಿಲ್ಲ. ಯಾವಾಗ 1969ರಲ್ಲಿ ಇಂದಿರಾ ಗಾಂಧಿಯವರು 10 ಅಂಶದ ಕಾರ್ಯಕ್ರಮವನ್ನು ಕೊಟ್ಟರು. ಅದರಲ್ಲಿ ಭೂಮಸೂದೆ ಇದೆ, ಗೀತ ವಿಮೋಚನೆ ಇದೆ, ಸಾಲ ವಿಮೋಚನೆ ಇದೆ. ಇದು ಯಾವ ಕಾರ್ಯಕ್ರಮವನ್ನು 10 ಅಂಶ ಮತ್ತೊಂದು 21 ಅಂಶವನ್ನು ಕೊಟ್ಟರು. ಅದನ್ನ ಇಡೀ ದೇಶದಲ್ಲಿ ಅತ್ಯಂತ ಕಾಳಜಿಯಿಂದ 100ಕ್ಕೆ 100 ಪಾಲು ಅನುಷ್ಠಾನ ಮಾಡಿದಂತ ಒಬ್ಬ ಮುಸದ್ದಿ ಧೀಮಂತ ಇದ್ರೆ ಅದು ದೇವರಾಜ ಅರಸು ಮಾತ್ರ ಈ ದೇಶದಲ್ಲಿ. ಆ ಕಾರ್ಯಕ್ರಮ ಅದನ್ನು ಅನುಷ್ಠಾನ ಅನೇಕರು ಸಮಾಜವಾದ ವಿಷಯ ಭಾಷಣ ಕೊಡಬಹುದು, ರಾಷ್ಟ್ರೀಯ ವೇದಿಕೆಯಲ್ಲಿ ಕೊಡಬಹುದು, ಅಥವಾ ಓಟಿಗಾಗಿ ರಾಜಕೀಯಕ್ಕಾಗಿ ಕೊಡಬಹುದು. ಆದರೆ ದೇವರಾಜ ಅರಸರು ಓಟಿಗಾಗಿ ಮಾಡಲಿಲ್ಲ. ಅವರು ತಾನು ಸೋತರು ಪರವಾಗಿಲ್ಲ, ನನ್ನ ಬದ್ಧತೆ ಪ್ರಾಮಾಣಿಕತೆ ಕಿಚ್ಚು ಯಾವುದೇ ತೊಂದರೆ ಬರಬಾರದು ಅಂತೇಳಿ ಆತ್ಮಸ್ಥೈರ್ಯದಿಂದ ಅನೇಕ ಬಲಾಢ್ಯರನ್ನು ಎದುರಿಸಿ ಅವರು ಕೆಲಸ ಮಾಡಿದ್ರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಯಾರು ಗಲಾಟೆ ಮಾಡ್ತಾರೆ, ವಿಸಿಲ್ ಹಾಕ್ತಾರೆ, ನೀವು ನಮ್ಮ ವೋಟರ್ಸ್ ಅಲ್ಲ, ದೇರ್ ಆರ್ ಇನ್ವಿಸಿಬಲ್ ವೋಟರ್ಸ್, ಅದೃಶ್ಯವಾಗಿ ಇರತಕ್ಕಂತ ಯಾವ ವೋಟರ್ಸ್ ಇದ್ದಾರೆ ಅವರೇ ನನ್ನ ವೋಟರ್ಸ್ ಅಂತೇಳಿ ಹೇಳಿದ ಮಾತು ಏನಿದೆ ಅದು ನಿಜವಾಗಿ ಇಂದಿರಾ ಗಾಂಧಿ ಅವರ ಮಟ್ಟಿಗೆ ಸತ್ಯವಾಯಿತು, ದೇವರಾಜ ಅರಸರ ಮಟ್ಟಿಗೆ ಕೂಡ ಸತ್ಯ ಆಯಿತು. 27 ಲೋಕಸಭಾ ಸೀಟುಗಳನ್ನು ಕೂಡ ದೇವರಾಜ ಅರಸರು ಕಾಂಗ್ರೆಸ್ಗೆ ನಮ್ಮ ಕರ್ನಾಟಕದಲ್ಲಿ ಗೆಲ್ಲಿಸಿಕೊಟ್ರು. ಆದ್ರಿಂದ ನಾವು ಯಾವುದೇ ಒಂದು ಬದ್ಧತೆ ಮಾಡುವಾಗ, ಪ್ರಾಮಾಣಿಕದಿಂದ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಾಗ ನಾವು ಹೆದರಬೇಕಾಗಿಲ್ಲ. ನಾನು ಮೆಚ್ಚಬೇಕು, ಯಾಕಂದ್ರೆ ಅದೇ ಹೆಚ್ಚು ಆತ್ಮಸ್ಥೈರ್ಯ ನಮ್ಮ ಸಿದ್ದರಾಮಯ್ಯನವರಲ್ಲಿ ಕೂಡ 100ಕ್ಕೆ 100 ಪಾಲು ಖಂಡಿತವಾಗಿದೆ. ಅದನ್ನ ತಾವು ಧೈರ್ಯದಿಂದ ಅನುಷ್ಠಾನ ಮಾಡಿ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾರು ಏನೇ ಹೇಳಿ, ಅಹಿಂದ ಅಂತೇಳಿ ಹೇಳ್ತಿರೋ ಅಹಿಂದನೂ ಕೂಡ ನಮ್ಮ ಬದ್ಧತೆ. ಅದು ದೇವರಾಜ ಅರಸು ನಂಬಿಕೊಂಡಂತಹ ಬದ್ಧತೆ, ತಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಕೂಡ ನಾವು ಎಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದೇವರಾಜ ಅರಸು ಮಾಡಿದಂತಹ ಕಾರ್ಯಕ್ರಮಕ್ಕೂ ದೇಶದ ಇನ್ನಿತರ ಜನರು ಮಾಡಿದಂತಹ ಕಾರ್ಯಕ್ರಮ ಬಹಳ ವ್ಯತ್ಯಾಸ ಇದೆ. ಅವರು ಯಾವುದೇ ಕಾರ್ಯಕ್ರಮವನ್ನು ರೂಪಿಸಿದ್ರೆ ಜನರ ಮನೋಭೂಮಿಕೆಯನ್ನ ಸಿದ್ಧಪಡಿಸಿ ಆಮೇಲೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ರು. ನಾವೆಲ್ಲ ಅವರ ಜೊತೆಯಲ್ಲಿ ಜಿಲ್ಲೆಗೆ ಹೋಗ್ತಾ ಇದ್ದು ಜಿಲ್ಲಾ ಹಿಂದುಳಿದವರ ಸಮ್ಮೇಳನಗಳು, ಅಲ್ಪಸಂಖ್ಯಾತರ ಸಮ್ಮೇಳನಗಳನ್ನು, ದಲಿತರ ಸಮ್ಮೇಳನಗಳನ್ನು ಮಾಡಿ ಜನರ ಮನಸ್ಸನ್ನು ಸಿದ್ಧಪಡಿಸಿದೆವು. ಆವಾಗ ಹವನೂರು ಕಮಿಷನ್ ಅನುಷ್ಠಾನ ಆಯಿತು. ದೇಶದಲ್ಲಿ ಮಂಡಲ್ ಕಮಿಷನ್ ವಿಪಿ ಸಿಂಗ್ ಅವರು ಅನುಷ್ಠಾನ ಮಾಡುವಾಗ ರಕ್ತಪಾತವಾಯಿತು. ಇಲ್ಲಿ ಅಂತ ರಕ್ತರಹಿತವಾದಂತಹ ಕ್ರಾಂತಿ ಕರ್ನಾಟಕದಲ್ಲಿ ಮಾತ್ರ ನಡೆಯಿತು. ಉಳುವನೆ ಹೊಡೆದರೆ ಎಂಬ ನೀತಿ ಕೂಡ ಕೇರಳದಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಇದ್ರೂ ಕೂಡ ಅಷ್ಟು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಇದು ಶಾಂತಿಯುತವಾಗಿ ಅನುಷ್ಠಾನ ಆಯಿತು. 100ಕ್ಕೆ 100 ಪಾಲು ಅನುಷ್ಠಾನ ಆಯಿತು. ಯಾಕೆಂದ್ರೆ ಅವರು ಬರೀ ತಾವು ಮಾತ್ರ ಎತ್ತರಕ್ಕೆ ಬೆಳೆದದ್ದಲ್ಲ, ತನ್ನ ಜೊತೆಯಲ್ಲಿ ಅನೇಕ ಒಂದು ಸೈನ್ಯವನ್ನೇ, ಹಿಂದುಳಿದ ವರ್ಗದವರಿಗೆ ಬದ್ಧತೆ ಉಳ್ಳಂತ ದೊಡ್ಡ ದೊಡ್ಡ ಸೈನ್ಯವನ್ನೇ ಸಿದ್ಧಪಡಿಸದಂತ ಒಂದು ಕೀರ್ತಿ ಅವರಲ್ಲಿದೆ. ಅವರು ಮಾತ್ರ ಬೆಳೆದದ್ದಲ್ಲ, ಮತ್ತೊಬ್ಬರನ್ನು ಕೂಡ ಬೆಳೆಸಿದ್ರು. ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು ನಮಗೆ, ಒಬ್ಬ ಬೆಳೀತಾ ಇದ್ರೆ ಬೆಳಿಲಿಕ್ಕೆ ಬಿಡಿ, ಅಸೂಯೆ ಪಡಬೇಡಿ, ನೀನು ಬೆಳೆ. ಆದ್ರೆ ಅವನು ಬೆಳೀತಾ ಇದ್ದಾನೆ ಅಂತ ನೋಡಿದಿ, ಅಸೂಯೆ ಪಟ್ಟರೆ ನೀನು ಕುಗ್ಗನಾಗ್ತಿ, ಅವನು ಬೆಳೀತಾನೆ ಹೋಗ್ತಾನೆ ಅಂತೇಳಿ. ಈ ಒಂದು ಉದಾತ್ತವಾದಂತಹ ಮನೋಭೂಮಿಕೆ ಎಷ್ಟು ನಾಯಕರಲ್ಲಿ, ಎಷ್ಟು ಅನೇಕ ನಾಯಕರು ತಿಳ್ಕೊಳ್ತಾರೆ, ತಾವೊಬ್ಬರು ನಾಯಕರಾಗಿ ಬೆಳೆದ್ರೆ ಸಾಕು ಅಂತೇಳಿ. ಇವತ್ತು ಅವರು ಹಾಕಿದಂತ ಬೀಜ, ಅವರು ಬೆಳೆಸಿದಂತ ಹಿಂದುಳಿದ ವರ್ಗ, ದಲಿತ, ಅಲ್ಪಸಂಖ್ಯಾತ ಅಭಿವೃದ್ಧಿಯ ಒಂದು ಮಹಾವೃಕ್ಷ ಇವತ್ತು ಎದ್ದು ನಿಂತಿದೆ. ಇದನ್ನು ಯಾರಿಗೂ ಕೂಡ ಕಡಿದು ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಕಾರ್ಯಕ್ರಮ ನಿರಂತರ ಬರ್ತದೆ. ಅವರು ಹಾಕಿದಂತ ವೇದಿಕೆ ಇಲ್ಲಿ ವೆಂಕಟಸ್ವಾಮಿ ಆಯೋಗ ಮಾಡುವಾಗ ಮನಸ್ಸಿನ ಸಿದ್ಧತೆ ಆಗಲಿಲ್ಲ, ರಕ್ತಪಾತ ಆಯಿತು, ಅನೇಕ ಕಡೆ ದೊಂಬಿ ಆಯಿತು. ನಾವು ಅದಕ್ಕಾಗಿಯೇ ಚಿನ್ನಪ್ಪರೆಡ್ಡಿ ಆಯೋಗವನ್ನು ನಾನು ಮಾಡಿದಾಗ ಶಾಂತಯುತವಾಗಿ ಅನುಷ್ಠಾನ ಆಯಿತು. ಯಾಕೆ ಆಯಿತು? ದೇವರಾಜ ಅರಸರು ಸಿದ್ಧಪಡಿಸಿದಂತಹ ಕರ್ನಾಟಕದ ಮನೋಭೂಮಿಕೆಯಿಂದ ಮಾತ್ರ ಅಂತಹ ಕ್ರಾಂತಿಕಾರಿ ಯೋಜನೆಗಳು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಸಿಇಟಿ ಅಂತೇಳಿ ಕಾಮನ್ ಎಂಟ್ರೆನ್ಸ್ ಅನ್ನು ಕೂಡ ಇಲ್ಲಿ ಮಾಡಿ ಬಡ ಮಕ್ಕಳು ಕೂಡ ಇಂಜಿನಿಯರ್ ಡಾಕ್ಟರ್ ಆಗಲಿಕ್ಕೆ ನನಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕೆಂತ ಹೇಳಿದ್ರೆ ದೇವರಾಜ ಅರಸವರು ಸಿದ್ಧ ಮಾಡಿದಂತಹ ಜನರ ಸಮ್ಮತಿ ಮತ್ತು ಆ ಸ್ವೀಕಾರಾರ್ಹ ಮನೋಭೂಮಿಕೆಯ
ಒಂದು ಕಾರಣದಿಂದ ಮಾತ್ರ ಸಾಧ್ಯ ಆಯಿತು. ನಾನು ಹೇಳೋದಿದ್ರೆ ಧೈರ್ಯ ಮಾಡಬೇಕು ಮತ್ತೆ ಬದ್ಧತೆ ಬೇಕು. ಅವರು ಯಾವಾಗಲೂ ಕೂಡ ದೇವರಾಜ ಅರಸು ಮುಖ್ಯವಾಗಿ ಅನೇಕ ಪುಸ್ತಕಗಳು, ಈ ವಾಸ್ ಎ ಗ್ರೇಟ್ ಇಂಟೆಲೆಕ್ಚುವಲ್, ಅನೇಕರಿಗೆ ಅದರ ಬಗ್ಗೆ ಗೊತ್ತಿಲ್ಲ, ಬಹಳ ಪುಸ್ತಕಗಳನ್ನು ಓದ್ತಾ ಇದ್ರು. ಬಟ್ರೆಂಡ್ ರಸಲ್ ಪುಸ್ತಕಗಳನ್ನ ಅವ್ರು ಓದಿ ನನಗೆ ಕೊಡ್ತಾ ಇದ್ರು. ಅದೇ ಪ್ರಕಾರ ಅವ್ರು ಯಾವಾಗಲೂ ಹೇಳಿದಂತ ಒಂದು ಮಾತು ನಾನಿವತ್ತು ಇವತ್ತು ಈ ದೇಶದಲ್ಲಿ ಪ್ರಸಕ್ತವಾಗಿದೆ. ಅವ್ರು ಹೇಳ್ತಾರೆ, ಸರ್ವ ಪ್ರಕಾರಗಳಲ್ಲಿಯೂ ಪರಮತಗಳನ್ನು ಗೌರವಿಸಲೇಬೇಕು. ಹೀಗೆ ನಡೆದುಕೊಂಡರೆ ತನ್ನ ಮತ ವರ್ತಿಸುತ್ತದೆ, ಪರತತ್ವಕ್ಕೂ ಉಪಕಾರವಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ತನ್ನ ಮತ ಕ್ಷೀಣಿಸುತ್ತದೆ, ಪರಮತಕ್ಕೂ ಕೂಡ ಅವರು ಪರಮತ ಕೂಡ ಅದರಿಂದ ಕ್ಷೀಣಿಸುತ್ತದೆ. ಆದ್ರಿಂದ ಇಂತಹ ತತ್ವ ಅವರು ಯಾವಾಗಲೂ ಹೇಳ್ತಾ ಇದ್ರು. ಉದಾಹರಿಸಿ ಅವರು ಹೇಳ್ತಾ ಇದ್ರು, ವೈ ಅಶೋಕ ಚಕ್ರವರ್ತಿ ಯಾಕೆ ಈ ಬಿಕೇಮ್ ಅಶೋಕ ದಿ ಗ್ರೇಟ್ ಆದ ಅಂತೇಳಿ, ಯಾಕೆ ಅಕ್ಬರ್ ಚಕ್ರವರ್ತಿ ಅಕ್ಬರ್ ದಿ ಗ್ರೇಟ್ ಆದ ಅಂತೇಳಿ. ನಾನು ಹೇಳೋದಿದ್ರೆ ಅದೇ ಸಾಲಿನಲ್ಲಿ ಈ ದೇಶದ ಮುತ್ವರ್ತಿಗಳಲ್ಲಿ ಕೂಡ ದೇವರಾಜಸ್ ಇಸ್ ದಿ ಗ್ರೇಟ್ ಅಂತೇಳಿ ನಾನು ಖಂಡಿತವಾಗಿ ಕೂಡ ಹೇಳಬೇಕಾಗಿದೆ. ಆ ಪರಂಪರೆ ಇನ್ನೂ ಕೂಡ ಮುಂದುವರಿಲಿ. ಕರ್ನಾಟಕದಲ್ಲಿ ಆ ಪರಂಪರೆ ಮುಂದುವರಿದಾಗ ಮಾತ್ರ ಎಲ್ಲ ಬಡಬಗ್ಗರಿಗೂ ಕೂಡ, ದೀನ ದಲಿತರಿಗೂ ಕೂಡ ಅಥವಾ ರೈತರಿಗೂ ಕೂಡ ಹೆಚ್ಚಿನ ಸಹಾಯ ಸಿಗ್ತದೆ. ಆದ್ರಿಂದ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಅಪೂರ್ವವಾದಂತಹ ದೇವರಾಜರಸವರ ಶತಾಬ್ದಿಯನ್ನು ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಒಳ್ಳೆ ಕಾರ್ಯಕ್ರಮಗಳು. ಆದರೆ ಅದರ ಜೊತೆಯಲ್ಲೇ ನಾನು ಹೇಳಿದಂತ ತಾವು ಅವರ ಅನ್ಫಿನಿಶ್ಡ್ ಅಜೆಂಡಾವನ್ನು ಕೂಡ ಧೈರ್ಯ ಮಾಡತಕ್ಕಂತ ಯಾರಾದರೂ ಮುಖ್ಯಮಂತ್ರಿಗಳು ಇದ್ರೆ ಅದು ನೀವು ಮಾತ್ರ, ಸಿದ್ದರಾಮಯ್ಯನವರು ಮಾತ್ರ. ಆ ಆತ್ಮಸ್ಥೈರ್ಯವನ್ನ ಮಾಡಬೇಕು, ಓಟಿಗಾಗಿ ಅಲ್ಲ, ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದಕ್ಕಾಗಿ ಅಲ್ಲ, ಜನರ ಹಿತಕ್ಕಾಗಿ. ಇಡೀ ದೇಶಕ್ಕೆ ಈ ಒಂದು ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ದಲಿತರ ಒಂದು ಮಹಾನ್ ಶಕ್ತಿಯನ್ನ ಮತ್ತೆ ವರ್ಧಿಸಬೇಕು, ಮತ್ತೆ ಅದರ ಉದ್ಘಾಟನೆ ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಅರ್ಥಪೂರ್ಣ ಮಾತುಗಳಿಂದ ಡಿ ದೇವರಾಜ ಅರಸು ಅವರ ಶತಮಾನೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ ಗೌರವಾನ್ವಿತ ವೀರಪ್ಪ ಮೊಯ್ಲಿಯವರು, ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇದೇ ವರ್ಷದಲ್ಲಿ ಡಿ ದೇವರಾಜ ಅರಸು ವಿದೇಶಿ ವ್ಯಾಸಂಗ ವ್ಯಾತನ ಅನ್ನುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ವಿದೇಶಿ ವ್ಯಾಸಂಗ ವ್ಯಾತನದ ಮೊತ್ತ ಪ್ರತಿ ವಿದ್ಯಾರ್ಥಿಗೆ ಗರಿಷ್ಠ 10 ಲಕ್ಷ ರೂಪಾಯಿ. ಕೆಲವೇ ಹೊತ್ತಿನಲ್ಲಿ ಆ ಪ್ರಶಸ್ತಿ ಪುರಸ್ಕಾರವನ್ನು ನಾವು ಮಾಡಲಿದ್ದೇವೆ. ಕಾರ್ಯನಿಮಿತ್ತ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ತೆರಳ್ತಾ ಇದ್ದಾರೆ, ಹಾಗೇನೆ ಶ್ರೀ ಎಚ್ ಆಂಜನೇಯ ಅವರು ಸಹ ತೆರಳ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ, ಹಾಗೇನೆ ಶ್ರೀ ಶ್ರೀನಿವಾಸ ಪ್ರಸಾದ್ ಅವರ ಉಪಸ್ಥಿತಿಯಲ್ಲಿ ಡಿ ದೇವರಾಜ ಅರಸು ವಿದೇಶಿ ವ್ಯಾಸಂಗ ವೇತನದ ಪುರಸ್ಕಾರವನ್ನು ಈಗ ಮಾಡ್ತಾ ಇದ್ದೇವೆ. 100 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಸಾಂಕೇತಿಕವಾಗಿ 7 ಜನ ವಿದ್ಯಾರ್ಥಿಗಳಿಗೆ ಈ ದಿನ ಈ 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನೀಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೊಡೆ ಮಾಡಬೇಕಾಗಿ ವಿನಂತಿ. ಹೆಸರನ್ನು ನಾನು ಓದ್ತೀನಿ, ಜೀವನ್ HE, ಲೋಹಿತ್ M, ತಲಾ 10 ಲಕ್ಷ. ವಿದೇಶಿ ವ್ಯಾಸಂಗಕ್ಕಾಗಿ ತಲಾ 10 ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಈ ಚೆಕ್ ಅನ್ನು ಸಾಂಕೇತಿಕವಾಗಿ 7 ಜನರಿಗೆ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. 2015-16 ಸಾಲಿನಲ್ಲಿ ನಿಗದಿಪಡಿಸಿರುವಂತಹ ಅನುದಾನ 10 ಕೋಟಿ ರೂಪಾಯಿ. 100 ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೆ 10 ಲಕ್ಷ ರೂಪಾಯಿ. ಜೀವನ್ HE ಅವರ ತಂದೆ ಇದನ್ನ ಸ್ವೀಕರಿಸ್ತಾ ಇದ್ದಾರೆ. BE ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯೂನಿವರ್ಸಿಟಿ ಆಫ್ ಟೆಕ್ಸಾಸ್, ಡಲ್ಲಾಸ್ಗೆ ಹೋಗ್ತಾರೆ. 10 ಲಕ್ಷ ರೂಪಾಯಿನ ಕರ್ನಾಟಕ ಸರ್ಕಾರ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಲೋಹಿತ್ M, BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ನೆದರ್ಲೆಂಡ್ಸ್ಗೆ ಹೋಗ್ತಾ ಇದ್ದಾರೆ ಹೈಯರ್ ಸ್ಟಡೀಸ್ಗೆ, ಅವರೂ ಸಹ 10 ಲಕ್ಷ. ಶಾಮ್ಯಾ CK, BE ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಯೂನಿವರ್ಸಿಟಿ ಆಫ್ ಮ್ಯಾಸಚ್ಯೂಸೆಟ್ಸ್, USA ಹೋಗ್ತಾ ಇದ್ದಾರೆ, ಮ್ಯಾಸಚ್ಯೂಸೆಟ್ಸ್ಗೆ, ಅವರಿಗೆ ಅಭಿನಂದನೆಗಳು. ಪರೀಕ್ಷಿತ್ KP, BE ENC ಮಾಡಿದ್ದಾರೆ, ಡ್ರೀಮ್ಸ್ಟ್ಯಾಡ್ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್, ಜರ್ಮನಿಗೆ ಹೋಗ್ತಾ ಇದ್ದಾರೆ, ಅವರಿಗೂ ಸಹ 10 ಲಕ್ಷ ರೂಪಾಯಿದ ಚೆಕ್ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಹಾಗೇನೆ ಲಲಿತಿಯಾ ರಾಣಿ, ಎಸ್, BE ಏರೋನಾಟಿಕಲ್ ಕಂಪ್ಲೀಟ್ ಮಾಡಿದ್ದಾರೆ, ISAE ENSMA ಫ್ರಾನ್ಸ್ಗೆ ಹೋಗ್ತಾ ಇದ್ದಾರೆ, ಅವರಿಗೂ ಅಭಿನಂದನೆಗಳು. ಸಂತೋಷ್ ಕುಮಾರ್ SG, BE ENCE ಕಂಪ್ಲೀಟ್ ಮಾಡಿದ್ದಾರೆ, ಯೂನಿವರ್ಸಿಟಿ ಆಫ್ ಡೇಟಾನ್ USAಗೆ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಪರವಾಗಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಅನುದಾನ. ಹಾಗೇನೆ ದಿವ್ಯಶ್ರೀ SS, BE ENCE ಮುಗಿಸಿದ್ದಾರೆ, ಟೆಕ್ಸಸ್ A&M ಯೂನಿವರ್ಸಿಟಿ, USA, ಇವರಿಗೆ 10 ಲಕ್ಷ ರೂಪಾಯಿ. ಸಾಂಕೇತಿಕವಾಗಿ 7 ಜನರಿಗೆ ನೀಡಲಾಗ್ತಾ ಇದೆ, ಉಳಿದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಆನಂತರ ನೀಡಲಾಗುವುದು.
ಹಾಗೇನೆ ಡಿ ದೇವರಾಜ ಅರಸು ಅವರ 100ನೇ ಜನ್ಮ ದಿನೋತ್ಸವಕ್ಕೆ ಸವಲತ್ತು ವಿತರಣಾ ಫಲಾನುಭವಿಗಳು 5 ಜನರಿಗೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಹಾಗೂ ಗೌರವಾನ್ವಿತ ಸಚಿವರಾದ ಶ್ರೀ ಶ್ರೀನಿವಾಸ ಪ್ರಸಾದ್ ಅವರು ಇದನ್ನು ಕೊಡಬಾಡಬೇಕಾಗಿ ವಿನಂತಿ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮೈಸೂರು ಜಿಲ್ಲೆಯ ಪರವಾಗಿ ಮುಖ್ಯಮಂತ್ರಿಗಳು ಗೌರವವನ್ನು ಸ್ವೀಕರಿಸಿದ ನಂತರ ಇದನ್ನ ಪ್ರಶಸ್ತಿ ನೀಡಲಾಗುತ್ತೆ. ಚಿಕ್ಕ ತಾಯಮ್ಮ ಕೋಂಬಸ್ವರಾಜ್ ಕುರುಬುರುಬ ಬೀದಿ ತಗಡೂರು ಚಿಕ್ಕ ತಾಯಮ್ಮ ಅವರು ಬರಬೇಕಾಗಿ ವಿನಂತಿ. ಚಿಕ್ಕ ತಾಯಮ್ಮ ರತ್ನಮ್ಮ ಕವಲಿ ರಾಮಣ್ಣ ಮಮತಾ ಮುದ್ದೇಗೌಡ ರಾಮಲಿಂಗು ಹಾಗೂ ಕುಮಾರಸ್ವಾಮಿ. ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸನ್ಮಾನ್ಯ ಮಿತ್ರರು ದಯವಿಟ್ಟು ಈ ಫಲಾನುಭವಿಗಳನ್ನು ತೆಗೆದುಕೊಂಡು ಬನ್ನಿ, ಚೆಕ್ ಅನ್ನು ತೆಗೆದುಕೊಂಡು ಬರಬೇಕಾಗಿ ವಿನಂತಿ. ಪ್ರತಿಭಾ ಪುರಸ್ಕಾರ ಅದಾದ ನಂತರ ಮುಂದುವರಿಸಲಾಗುತ್ತೆ. ಪ್ರತಿಭಾ ಪುರಸ್ಕಾರ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಈ ಫಲಾನುಭವಿಗಳ ನಂತರ ಪ್ರತಿಭಾ ಪುರಸ್ಕಾರ